ಒಂದು ನೂರೊಂದು ನೆನಪು. ವಿಕ್ರಮ್ ಸರ್, ಇವಾಗ ಬ್ಲಾಕ್ ಚೇಂಜ್ ಆಯಿತು, ಹಾಗೆ ಮಾತು ಕೂಡ ಚೇಂಜ್ ಆಗುತ್ತೆ. ಅಂದರೆ ಇಲ್ಲಿವರೆಗೂ ತಾವು ಮಾತಾಡಿದ್ದು ತಂದೆಯವ್ರ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ, ನಿಮ್ಮ ಹಿಸ್ಟ್ರಿ ಬಗ್ಗೆ, ನಿಮಗೆ ನಿಮ್ಮ ತಾಯಿಯವರು ಅಥವಾ ಹಿರಿಯರು, ನಿಮ್ಮ ತಂದೆ ಸಮಕಾಲದ ಸ್ನೇಹಿತರು ಅವ್ರುಗಳು ಹೇಳಿರೋದು. ಇವಾಗ ನೀವು ಹುಟ್ಟಿದ್ದು ಈಗ ತಾನೇ ಹೇಳಿದ್ರಿ, September 8, 1956 ಅಂತ. ನೀವು ಹುಟ್ಟಿದ ಮೇಲಿಂದ ನೀವು ನೋಡಿದಂಥ ಒಬ್ಬ ಉದಯ್ ಕುಮಾರ್ ಇರ್ಬೋದು ಅಥವಾ ನೀವು ನೋಡಿದಂಥ ನಿಮ್ಮ ತಂದೆಯವರಿರ್ಬೋದು, ಅದ್ರ ಬಗ್ಗೆ ಹೇಳೋದಾದರೆ, ನೀವು ಹೆಚ್ಚಿನ ಸಿಬ್ಲಿಂಗ್ಸು ಸರ್ ನೀವು? ಆಮೇಲೆ ನಾನು, ನನ್ನ ತಂಗಿ. ಅವ್ರೇನು ಮಾಡ್ತಾ ಇದ್ದಾರೆ? ಶೀಸ್ ಎ ಹೌಸ್ ವೈಫ್. ಇಲ್ಲಿ ಬ್ಯಾಂಗ್ಳೂರ್ ಇದ್ದಾರ? ಇಲ್ಲ, ನಿಯರ್ ಬೈ ಚಂದಾಪುರ ಅಂತ. ಕೃಷ್ಣಮೂರ್ತಿ ಕಾರಂತ್ ಇಸ್ ಮೈ ಬ್ರದರ್ ಇನ್ ಲಾ. ಓಕೆ. ಅವಳು ಇಬ್ಬರು ಹೆಣ್ಮಕ್ಳು, ಇಬ್ಬರಲ್ಲಿ ಒಬ್ಳು ಕ್ಯಾಲಿಫೋರ್ನಿಯಾದಲ್ಲಿ ಸೆಟ್ಲ್ ಆಗಿದ್ದಾಳೆ, ಇನ್ನೊಬ್ಳು ಚೆನ್ನೈನಲ್ಲಿ ಸೆಟ್ಲ್ ಆಗಿದ್ದಾಳೆ. ದೇ ಆರ್ ಲೀಡಿಂಗ್ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಕಂಫರ್ಟಬಲ್ ಲೈಫ್. ನಿಮಗೆ ಅವರಿಗೆ ಎಷ್ಟು ವರ್ಷ ಡಿಫ್ರೆನ್ಸ್? 2 ವರ್ಷ. ಓಕೆ. ಅಂದರೆ ಟೋಟಲ್ 1958 December 20 ನನ್ನ ತಂಗಿ. ಓಕೆ. ಶ್ಯಾಮ್ಲತಾ ಅಂತ. ಓಕೆ. ಅವಳು. ಸೊ ಟೋಟಲ್ ಅಂದರೆ ರವಿ ಸರ್ನು ಸೇರಿದ್ರೆ ನೀವು ಮೂರು ಜನ ಅಪ್ಪ ಅಮ್ಮನಿಗೆ. ವೆರಿ ನೈಸ್. ಓಕೆ. ಈಗ ನೀವು ನೀವು ಎಲ್ಲಿ ಸರ್ ಎಲ್ಲಿ ಹುಟ್ಟಿದ್ದು, ತಾವೆಲ್ಲಿ ಹುಟ್ಟಿದ್ದು? ನಾ ಹುಟ್ಟಿದ್ದು ಮದ್ರಾಸ್ನಲ್ಲಿ. ಯಾಕೆಂದರೆ ಅಷ್ಟೊತ್ತಿಗಾಗಲೇ ನನ್ನ ತಂದೆಯವರು 1956 January 26 ಅವರು ಎಂಟ್ರಿ ಆಗಿ, ನಾ ಹುಟ್ಟೋಷ್ಟೊತ್ತಿಗೆ ಕೇವಲ 8-10 ತಿಂಗಳುಗಳಲ್ಲಿ ಐ ಥಿಂಕ್ ಹಿ ವಾಸ್ ಏಬಲ್ ಟು ಡೂ 2 of his cinemas. ಒಂದು ಭಾಗ್ಯೋದಯ, ಒಂದು ಅಂಡ್ ಪಂಚರತ್ನ ಅಂತ ಏನಂತ, ಹೊನ್ನಪ್ಪ ಭಾಗವತರ್ ಅವ್ರದ್ದು ಎಲ್ಲ ಮಾಡಿದ್ರು. ಅಷ್ಟೊತ್ತಿಗಾಗಲೇ ಉದಯ್ ಕುಮಾರ್ ಅಂತ ಒಬ್ಬ ನಟ ಈಗಾಗಲೇ ಭಾಗ್ಯೋದಯ ಸಿನಿಮಾದಲ್ಲಿ ಬಂದಿದ್ದಾರೆ, ಐ ವೆರಿ ಪ್ರಾಮಿಸಿಂಗ್ ಅನ್ನೋ ಥರದ್ದು ಮಾತು ಅದ. ಯಾಕೆಂದರೆ ಭಾಳ ಸ್ಪೀಡ್ ಅಲ್ವಾ, ಮದ್ರಾಸಿನ ಚಿತ್ರರಂಗ ಇಡೀ ದಕ್ಷಿಣ ಭಾರತದ ಸೆಂಟ್ರ್ ಪಾಯಿಂಟ್ ಆಸ್ ಫಾರ್ ಆಸ್ ಪ್ರೊಡಕ್ಷನ್ ಆಫ್ ಎನಿ ಸಿನಿಮಾಸ್ ಆರ್ ಕನ್ಸರ್ನ್ಡ್. ಸೊ ಕನ್ನಡ, ತೆಲುಗು, ತಮಿಳು, ಬಹುಶಃ ಮಲಯಾಳ ಬೇರೆ ಕಡೆ ಸೆಟ್ಲ್ ಆಗಿತ್ತು ಏನೋ, ನನಗೆ ಗೊತ್ತಿಲ್ಲ, ನನ್ನ ಮಾಹಿತಿಗಿಲ್ಲ. ಬಟ್ ಮೂರು ಮಾತ್ರ, ಆ್ಯಂಡ್ ಮೂರರ ಡಾಮಿನೇಟಿಂಗ್ ಆರ್ಟಿಸ್ಟ್ ಲೈಕ್ ತೆಲುಗಿನ ಎನ್ಟಿ ರಾಮಾರಾಯರು, ನಾಗೇಶ್ವರ ರಾಯರು, ಎಸ್ ರಂಗರಾಯರು, ತಮಿಳಿನ MGR ಅವರು, ಶಿವಾಜಿ ಗಣೇಶನ್ ಅವರು, ಎಲ್ಲರೂ ದೇ ಹ್ಯಾವ್ ಬಿಕಮ್ ಲೈಕ್ ಎ ಫ್ಯಾಮಿಲಿ. ಎಲ್ಲರೂ ಬಹುಶಃ ನಮ್ಮ ಮನೆ ಆಗ ನಾವಿದ್ದಂಥ, ನಾನು ಹುಟ್ಟಿದಾಗ ಇದ್ದಂಥ ಮನೆಯ ಎದುರುಗಡೆ MGR ಅವರು ಇದ್ದರು. ಓಕೆ. MGR ಅವರು ಹಿಂಭಾಗದಲ್ಲೇ ನಮ್ಮ ಕೃಷ್ಣಕುಮಾರಿ ಅವರು, ಅನ್ನು ಮುಂದಿನ ರಸ್ತೆ ಎಲ್ಲ, ಅದಕ್ಕೆ ಮುಂದಿನ ರಸ್ತೆಯಲ್ಲಿ GV ಅಯ್ಯರ್ ಅವರು, ನರಸಿಂಹರಾಜ್, ಹೀಗೆ ಎಲ್ಲಿ ಹೋದರೂ ಆಯಾ ರಸ್ತೆಗಳಲ್ಲಿ ಹೋದಾಗ ಕುಟುಂಬನೇ ಸಿನಿ ಕುಟುಂಬನೇ ಕಾಣಿಸಿಕ್ಕೋದು. ಸೊ ಹಾಗಾಗಿ ಈ ಥರದ್ದು ಕಲಾವಿದ ಬಂದಿದ್ದಾನೆ ಅನ್ನೋದು ಒಂದು ರನ್ನಿಂಗ್ನಲ್ಲಿತ್ತು. ನಾನು ಹುಟ್ಟಿದ್ದು ಆ ಲೆಕ್ಕಕ್ಕೆ ನೋಡೋಕೆ ಹೋದರೆ ಒಬ್ಬ ಸ್ಟಾರ್ ಮಗನಾಗಿ ಹುಟ್ಟಿದೆ. ಎಸ್, ನಾನು ಅದೇ ಇವಾಗ ನನ್ನ ಮುಂದಿನ ಪ್ರಶ್ನೆ ಅದೇ ಆಗಿತ್ತು. ಒಬ್ಬ ಸೂಪರ್ ಸ್ಟಾರ್ ಮಗ ಆಗಿ ನೀವು ಹುಟ್ಟಿದ್ರಿ. ಸೊ ನಿಮ್ಮ ಬೈ ದೆನ್ ಹಿ ವಾಸ್ ಓನ್ಲಿ ಅ ಸ್ಟಾರ್, ಹಿ ವಾಸ್ ಓನ್ಲಿ ಅನ್ ಆ್ಯಕ್ಟರ್. ಆ್ಯಕ್ಟರ್. ಓಕೆ. ಆ್ಯಂಡ್ ಸೂಪರ್ ಸ್ಟಾರ್ ಆಗೋಕ್ಕೆ ಇಟ್ ಟುಕ್ ಅನದರ್ 1 year's ಟೈಮ್. ಇನ್ ದ ಲಿಟ್ರಲ್ ಸೆನ್ಸ್ ಹಿ ವಾಸ್ ಎ ಸೂಪರ್ ಸ್ಟಾರ್. ಯಾವ ಫಿಲ್ಮ್ ಸರ್? ರತ್ನಗಿರಿ ರಹಸ್ಯ ಸಿನಿಮಾ ಫಸ್ಟ್ ಫಿಲ್ಮ್ ಸ್ಟಾರ್. ಆಗಿನ ಸಿಲ್ವರ್ ಜೂಬ್ಲಿ ಓಡಿದಂಥ ಸಿನಿಮಾಗಳ ರೆಕಾರ್ಡ್ನಲ್ಲಿ ಐ ಥಿಂಕ್ ಇಫ್ ಐ ಆಮ್ ನಾಟ್ ರಾಂಗ್ ಫಸ್ಟ್ ಸಿಲ್ವರ್ ಜೂಬ್ಲಿ ಓಡಿದಂಥ ಸಿನಿಮಾ. ಯಾವಾಗ ಸರ್? ಯಾವ ಸರ್? 1957 2nd half. ಸೆಕೆಂಡ್ ಹಾಫ್. ನೀವು ಆಗಿನ್ನೂ ಒಂದೊಂದೂವರೆ ವರ್ಷದ ಮೇಲೆ ನಮ್ಗೇನು ಗೊತ್ತ ಅದ್ರ ಬಗ್ಗೆ. ಓಕೆ. ಬಟ್ ಹೇಳಿ ಕೇಳಿದ್ದೆಲ್ಲ ಕೇಳಿದ್ದು. ಅದು BR ಪಂತುಲು ಅವರ ಡೈರೆಕ್ಟರ್ ಹೇಳಿ ವೆಂಚರ್, ಅದು ಸ್ವಂತ ಪ್ರೊಡಕ್ಷನ್, ಪದ್ಮಿನಿ ಪ್ರೊಡಕ್ಷನ್, ಆ್ಯಂಡ್ ದ ಫಸ್ಟ್ ಟೈಮ್ ಇಫ್ ಇಟ್ಸ್ ಕೈಂಡ್ ಆ ಥರದ ತಿಕ್. ಇವಾಗ ಟ್ರೆಂಡ್ ಸೆಟರ್ಸ್ ಅಂತ ಇದೆ, ಲಾಟ್ ಆಫ್ ಟ್ರೆಂಡ್ ಸೆಟ್ಸ್ ಆರ್ ದರ್ ಇನ್ ದ ಸಿನಿಮಾ ಆಸ್ ಯು ಆರ್ ವೆರಿ ವೆಲ್ ನೋ. ದಟ್ ವಾಸ್ ಎ ಟ್ರೆಂಡ್ ಸೆಟರ್. ಒಂದು ಟಾರ್ಜಾನ್ ಥರದ ಒಂದು ಕಾಡು ಮನುಷ್ಯನ ಪಾತ್ರವನ್ನು ನಾಯಕನನ್ನಾಗಿಸಿ ಜಾನಪದ ದೃಷ್ಟಿನಲ್ಲಿ ಸಿನಿಮಾನ ಜನರ ಹತ್ರ ಮೆಸ್ಮರಿಕ್ ಆಗಿ ಕೊಂಡು ಹೋದಂಥ ಸಿನಿಮಾ ಅದು. ಇಟ್ ವಾಸ್ ಎ ಸೈಮಲ್ಟೇನಿಯಸ್ ಪ್ರೊಡಕ್ಷನ್. ಓಕೆ. ಶಿವಾಜಿ ಗಣೇಶನ್ ಅವರು ತಮಿಳಿನಲ್ಲಿ, ತಂದೆಯವರು ಕನ್ನಡದಲ್ಲಿ. ಹಾಗಾಗಿ ಅದು ಹೇಗೆ ಅಂತಂದರೆ ಎರಡೂ ಒಂದೇ ಸೆಟ್ಟಲ್ಲಿ ಒಂದೇ ಸಲ ಶೂಟ್ ಆಗೋದು. ಫಸ್ಟ್ ತಮಿಳಾಗೋದು, ಆಮೇಲೆ ಕನ್ನಡ ಆಗೋದು. ಓಕೆ. ಆಮೇಲೆ ಕೆಲವು ದಿನಕ್ಕೆ ತಂಬಿಯ ಪಣ್ಣ ಸೊಲ್ಲು ಅಂತನ್ನೋ ಲೆವೆಲ್ಗೆ ಶಿವಾಜಿ ಗಣೇಶನ್ ಅವರು ಫೈನ್, ಅವನು ಫಸ್ಟ್ ಮಾಡೋಕ್ಕೆ ಹೇಳು, ಆಮೇಲೆ ನಾನು ಮಾಡ್ತೀನಿ. ಹೌ ಕನ್ಸ್ಟ್ರಕ್ಟಿವ್ ಕಾಂಪಿಟೇಷನ್ ಇಟ್ಟು, ಅವ್ರು ಏನು ಮಾಡ್ತಾರೋ ಅದಕ್ಕೂ ಮೀರಿ ನಾನು ಮಾಡಬೇಕು. ಮ್ಯೂಚುವಲ್ ರೆಸ್ಪೆಕ್ಟ್ ಅದ ಸರ್. ನೀವು ಬೆಳೆದ್ರಿ, ಬೆಳೀತಾ ಇದೆ ಅಂದರೆ, ಇವಾಗ ನಾನು ಆಗಲೇ ತಿಳಿಸ್ದಾಗೆ ನಿಮ್ಮ ಮೇಲೆ ನೀವು ಬೆಳೀತಾ ಬೆಳೀತಾ ನೀವು ಸ್ವಲ್ಪ ನಿಮಗೆ ಬುದ್ಧಿ ಬರೋ ಅಷ್ಟೊತ್ತಿಗೆ ನಿಮ್ಮ ತಂದೆ ಸೂಪರ್ ಸ್ಟಾರ್ ಹಿ ವಾಸ್. ಕಾರಣ ಅಂತಂದರೆ ನಾನು 56 ಬಾರ್ನ್, ಆಮೇಲಿಂದ ಸುಮಾರು 1.5 ವರ್ಷ 2 ವರ್ಷದ ಅಂತರದಲ್ಲಿ ನನ್ನ ತಂಗಿ ಶ್ಯಾಮ್ಲಮ್ಮ. ಶ್ಯಾಮ್ಲಮ್ಮ ಇನ್ನೇನು ಚಿಕ್ಕ ಮಗು ಇರುವಾಗ, ಮೇ ಬಿ ಶಿ ವಾಸ್ ಅರೌಂಡ್ 1-1.5 years, ಅಷ್ಟೊತ್ತಿಗಾಗಲೇ ಆ ಪೀರಿಯಡ್ಗೆ ಒಂದು 20 cinemas ಮುಗಿಸ್ಬಿಟ್ಟಿದ್ರು ತಂದೆಯವರು. ನಾನು ಹುಟ್ಟಿದ ಹಾಸ್ಪಿಟಲ್ಗಿಂತಲೂ ತುಂಬ ಸುಪ್ರೀಂ ಆಗಿರೋ ಹಾಸ್ಪಿಟ್ಲಲ್ಲಿ ಅವಳು ಹುಟ್ಟಿದ್ದು. ನಮ್ಮ ಇವರು ಸಾವಿತ್ರಿ ಅವರ ಮಗಳು ಆಕೆ, ಆವಾಗ ಆಕೆ ಹುಟ್ಟಿದಂಥ ಸಮಯ. ಓಕೆ.
ನಾನು ಹುಟ್ಟಿದಾಗ ಎನ್ ಟಿ ರಾಮರವರ ಮಗ ಬಹುಶಃ ಬಾಲಕೃಷ್ಣ ಅವರ ಅಥವಾ ಅವರ ಅಣ್ಣನ ಹುಟ್ಟಿದಂತ ಸಮಯ ಫೈನ್ ಸರ್ ಇವಾಗ ನಾನು ಏನು ಪ್ರಶ್ನೆ ನನ್ನ ಪ್ರಶ್ನೆ ಏನಂತಂದ್ರೆ ನಿಮ್ಮ ಮೇಲೆ ಅಂದ್ರೆ ನಿಮಗೆ ಬುದ್ಧಿ ನೀವು ಬೆಳಿತಾ ಬೆಳಿತಾ ನಿಮಗೆ ಬುದ್ಧಿ ಬರ್ತಾ ಬರ್ತಾ ಗೊತ್ತಾಗ್ತಾ ಗೊತ್ತಾಗ್ತಾ ತಂದೆಯವರ ಪರಿಣಾಮ ನಿಮಗೆ ಎಷ್ಟು ಬೀರ್ತು ತಂದೆಯವರ ಇಮೇಜ್ ತಂದೆಯವರ ಹೆಸರು ತಂದೆಯವರ ಸ್ಟಾರ್ಡಮ್ ಜೊತೆಗೆ ತಂದೆಯವರನ್ನ ಬಿಟ್ಟು ಇನ್ಯಾರದರೋ ಕಲಾವಿದರ ಪರಿಣಾಮನೂ ತಮಗೆ ಬೀರಿದ್ಯಾ ಖಂಡಿತವಾಗಿ ಇಲ್ಲಿ ಉದಯ್ ಕುಮಾರ್ ಅವರ ಜೀವನದ ಕೆಲವು ಮುಖ್ಯವಾದಂತ ಘಟನೆಗಳು ಮತ್ತು ತಿರುವುಗಳು ನಾನು ಕಂಡಂತ ದೃಷ್ಟಿನಲ್ಲಿ ನನ್ನ ಬಾಲ್ಯಾವಸ್ಥೆಯಲ್ಲಿ ನಾನು ಕಂಡ ಹಾಗೆ ದೃಷ್ಟಿನಲ್ಲಿ ಹೇಗಿತ್ತು ಅನ್ನೋದು ಹೇಳೋದು ಹೆಚ್ಚು ಸಂಬಂಧಿಸ ಕರೆಕ್ಟ್ ಕೆಲವೆಲ್ಲ ಕೆಲವು ಹೇಳಿದ್ದನ್ನ ಕೇಳಿದೀವಿ ಕೆಲವು ನಾವಾಗಿ ನಾವೇ ಕಣ್ಣಲ್ಲಿ ಕಂಡು ಅರಗಿಸ್ಕೊಂಡಿದ್ದೀವಿ ಹೇಳಿದ್ದನ್ನು ಕೇಳೋದು ಕಾಣೋದು ಎರಡನ್ನೂ ನೀವು ಮೇಳೈಸಿ ನೋಡಿದಾಗ ಕೇವಲ 1960 ನಾಲ್ಕು ವರ್ಷದ ಅಂತರದಲ್ಲಿ ನಾವು ಮದ್ರಾಸಿನ ಐಷಾರಾಮಿ ಬದುಕು ದ ಫಸ್ಟ್ ಇಂಪೋರ್ಟೆಡ್ ಕಾರ್ ಇನ್ ಫ್ರಂಟ್ ಆಫ್ ಮೈ ಹೌಸ್ ಆ್ಯಂಡ್ ಮಿನಿಮಮ್ 5 ಜನ ಕೆಲಸಗಾರರು ಅದರಲ್ಲಿ ಒಬ್ಬರು ಇಬ್ಬರು ತಂದೆಯವರ ಬಾಡಿಗಾರ್ಡ್ಗಳು ಮತ್ತು ಅವ್ರ ಜೊತೆಯಲ್ಲಿ ಮ್ಯಾನೇಜರಾಗಿ ಕೆಲಸ ಮಾಡಿದಂಥವರು ಮನೆಯಲ್ಲಿ ಅಡುಗೆಯವರು ಈ ಥರದ ಐಷಾರಾಮಿ ಜೀವನದಿಂದ ಸಡನ್ನಾಗಿ 6 ಗಂಟೆಯ ಮೇಲೆ ದೀಪ ಕೂಡ ಹಚ್ಚದೇ ಇರುವಂತಹ ಬೊಮ್ಮ ಸಂದರ್ಭಕ್ಕೆ ನಮ್ಮ ಜೀವನ ಶಿಫ್ಟ್ ಆಗಿದೆ ನೋಡಿ ಅದು ನನ್ನ ಜೀವನದ ತಿರುವು ಒಬ್ಬ ಸೂಪರ್ ಸ್ಟಾರ್ ಮಗನಿಂದ ತೀರ ಅತ್ಯಂತ ಕುಗ್ರಾಮವಾದಂಥ ಹಳ್ಳಿಯ ಶಾನುಭೋಗರ ಮೊಮ್ಮಗನಾಗಿ ನಾನು ಶಿಫ್ಟ್ ಆದೆ ನೋಡಿ ಟ್ರಾನ್ಸ್ಫಾರ್ಮೇಷನ್ ಹೌದು ಅದು ದಟ್ ಈಸ್ ಅದನ್ನು ನಾನು ಹೀಗಿದೆ ಅರ್ಥೈಸ್ತೀನಿ ಕಾರಣಗಳೇನು ಅಥವಾ ಅದು ಯಾಕೆ ಹೀಗಾಯಿತು ಹೀಗೆ ಮಾಡಿದ್ದು ಸರಿಯಾ ಹೀಗೆ ಮಾಡಿದ್ದು ತಪ್ಪ ಅನ್ನೋಂಥ ಯಾವುದೇ ವಿಶ್ಲೇಷಣೆ ಇಲ್ಲದೆ ಈ ಈ ಕ್ಯಾರೆಕ್ಟರ್ಗಳಲ್ಲದೆ ಇಷ್ಟಕ್ಕೂ ಹೊರಗಡೆ ನಿಂತುಕೊಂಡು ನೋಡಿದ್ರೆ ಆದಂಥ ವಿಚಾರ ಅಷ್ಟೇ ಆಗ ಅವರ ಜೀವನದಲ್ಲಿ ಅವರ ಎರಡನೇ ಪತ್ನಿಯ ಎಂಟ್ರಿ ಆಯಿತು ಉದಯ್ ಕುಮಾರ್ ಅವರ ಜೀವನ ಒಂದು ತೆರೆದ ಪುಸ್ತಕ ಥರ ಇದೆ ಅವರು ಯಾವುದನ್ನು ಯಾವತ್ತೂ ಮುಚ್ಚಿಟ್ಕೊಳ್ಳೋಕೆ ಪ್ರಯತ್ನ ಪಟ್ಟಿಲ್ಲ ಅಥವಾ ತಾವು ಏನೂ ಮಾಡಬಾರದು ತಪ್ಪು ಮಾಡಿದ್ದೀವಿ ಅನ್ನೋವಂತಹ ಪಾಪಪ್ರಜ್ಞೆಯಲ್ಲಿ ನರಳುವಂತಹ ಯಾವುದೇ ಮನಸ್ಥಿತಿ ಅವ್ರದ್ದಲ್ಲ ಅದಕ್ಕೆ ಅವರವರ ಪಾಯಿಂಟ್ ಆಫ್ ವ್ಯೂನಲ್ಲಿ ಅವರವರು ಅದಕ್ಕೆ ಸರಿಯಾದಂಥ ಕಾರಣಗಳು ಕೊಟ್ಟಿದ್ದಾರೆ ಕೊಟ್ಟರು ಆದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಕೇವಲ ನಾನೊಬ್ಬ 4 ವರ್ಷದ ಮಗು ಚಿಕ್ಕ ಮಗು ನನ್ನ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಅಲ್ಲಿಂದ ಇಲ್ಲಿಗೆ ಯಾಕೆ ಬರಬೇಕಾಯಿತು ನನಗೆ ನಮ್ಮ ಅಜ್ಜಿ ತಾತನ ಬಗ್ಗೆ ಹೆಚ್ಚು ಗೊತ್ತಿಲ್ಲ ಯಾಕೆಂದರೆ ಅವ್ರು ಬಂದಿದ್ದೆ ಹಾರ್ಡ್ಲಿ ಒಂದು 2-3 ಸಲ ನಾನು ಹುಟ್ಟಿದ ಬುಕ್ ನಾನು ಏನೋ ಇದು ಮಾಡೋಕ್ಕೆ ನನ್ನ ತಂಗಿ ಹುಟ್ಟಿದಾಗ ಅದು ಅದ್ಬಿಟ್ರೆ ಇವ್ರ ಅಜ್ಜಿ ಇವ್ರ ತಾತ ಇವರು ನನ್ನ ಸೋದರತ್ತೆ ಇವರು ನನ್ನ ಸೋದರ ಮಾವ ಇವರು ಅವ್ರ ಮಕ್ಕಳು ಇವೆಲ್ಲ ಸಂಬಂಧಗಳು ಗೊತ್ತಾಗಬೇಕು ಅನ್ನೋಂಥ ಸಂದರ್ಭದಲ್ಲಿ ನಾವು ಅಷ್ಟು ದೊಡ್ಡ ನೀವು ಹೇಳ್ದಂಗೆ ಇಟ್ ವಾಸ್ ವೆರಿ ಡಿಲೈಟ್ಫುಲ್ ಸಿಟಿ ಆ ಕಾಲಕ್ಕೆ ಸೌತ್ನಲ್ಲಿ ಮದ್ರಾಸ್ ವಾಸ್ ದ ಹೈಯೆಸ್ಟ್ ಪಾಪ್ಯುಲೇಟೆಡ್ ಸಿಟಿ ಆ್ಯಂಡ್ ಇಟ್ ವಾಸ್ ಇನ್ ದ ಫ್ಲರಿಶಿಂಗ್ ಕಂಡೀಷನ್ ಆ್ಯಂಡ್ ಅಲ್ಲಿ ಈ ಕಡೆ ನೋಡಿದ್ರೆ ರಾಮಾರಾಯರು ಆ ಕಡೆ ನೋಡಿದ್ರೆ ಶಿವಾಜಿ ಗಣೇಶನ್ ಅವರು ನೋಡಿದಂಥ ಆ 4-5 ವರ್ಷದ ಹುಡುಗನ ಮನಸ್ಥಿತಿಯಲ್ಲಿ ನಾನು ಈ ಪ್ರಶ್ನೆಗೆ ಉತ್ತರ ಕೊಡಬಹುದು ಸಡನ್ನಾಗಿ ನಾನು ಯಾಕೆ ಇಲ್ಲಿ ಬರಬೇಕಾಯಿತು ನಾನು ಯಾಕೆ ಈ ಊರಲ್ಲಿದ್ದೀನಿ ಯಾವಾಗ ನಾನು ವಾಪಸ್ ಮದ್ರಾಸ್ಗೆ ಹೋಗ್ತೀನಿ ಅಂತೆಲ್ಲ ನಮ್ಮ ಅಮ್ಮನ ಕೇಳ್ತಾ ಇದ್ದೆ ಶಿ ಡಿಂಟ್ ಹ್ಯಾಡ್ ಅನ್ ಆನ್ಸರ್ ಆ್ಯಂಡ್ ನಮ್ಮ ತಾತನ ಕೇಳ್ತಾ ಇದ್ದೆ ನಮ್ಮ ತಾತನಿಗೆ ಯಾವುದೇ ಕಾರಣಕ್ಕೂ ಆನ್ಸರ್ ಕೊಡೋಕ್ಕೆ ಇಷ್ಟ ಇರಲಿಲ್ಲ ಅಪ್ಪ ಹೀಗೆ ಅಂತ ಮಗನಿಗೆ ಹೇಳೋಕ್ಕೆ ಅವರ ಮನಸ್ಥಿತಿ ಒಪ್ಪಿಕೊಳ್ಳಿಲ್ಲ ಸೊ ಹಾಗಾಗಿ ನನಗೆ ಆ ವಯಸ್ಸಿನಲ್ಲಿ ಎಲ್ಲವೂ ಒಂದು ಕನ್ಫ್ಯೂಷನ್ ಇನ್ ಪಾಪ ಇನ್ ನನ್ನ ತಂಗಿ ಅಂತ ಶಿ ವಾಸ್ ಜಸ್ಟ್ 10 months ಆರ್ 1 year ಓಲ್ಡ್ ಚೈಲ್ಡ್ ಅಷ್ಟೇ ಸೊ ಹಾಗಾಗಿ ಈ ಈ ವ್ಯತ್ಯಾಸಗಳೆಲ್ಲ ಸಡನ್ನಾಗಿ ಅರ್ಥ ಆಗಿ ಆಗದೇ ಇರುವಂತಹ ವಯಸ್ಸು ನಮ್ಮದು ಆ ಸಂದರ್ಭದಲ್ಲಿ ಒಂದು ಸಂದರ್ಭದಲ್ಲಿ ತಾಯಿಯವರು ಹೇಳಿದ್ರು ಇಲ್ಲ ಇಲ್ಲಿಂದ ನಾವು ನಮ್ಮ ಜೀವನನ ರೂಪಿಸ್ಕೊಳ್ಬೇಕು ಹೊಸದಾಗಿ ಇದು ನಿನ್ನ ಮನೆ ಇವರು ನಿಮ್ಮ ಅಜ್ಜಿ ನಿಮ್ಮ ತಾತ ನಿನ್ನ ಜವಾಬ್ದಾರಿ ಅವರ ಜವಾಬ್ದಾರಿಯಲ್ಲಿ ನೀನು ನಿನ್ನ ಕೆಲಸ ಏನು ಚೆನ್ನಾಗಿ ಓದಬೇಕು ಬುದ್ಧಿವಂತನಾಗಬೇಕು ಸಮಾಜದಲ್ಲಿ ನಿಮ್ಮಪ್ಪನಿಗೆ ನನಗೆ ನಿಮ್ಮ ತಾತನಿಗೆ ಅಜ್ಜಿಗೆ ಹೆಸರು ತರೋಂಗಾಗಬೇಕು ಈ ವಂಶದ ಇಷ್ಟು ಜವಾಬ್ದಾರಿ ನನಗಿಲ್ಲ ಮೇಲೆ ಯಾಕಂದರೆ ಇನ್ನೊಬ್ಬನೇ ನನ್ನ ಮಗ ವಂಶೋದ್ಧಾರಕ ಸೊ ಹಾಗಾಗಿ ಇದನ್ನು ನೀನು ಅರ್ಥ ಮಾಡ್ಕೋ
ಆ ಚಿಕ್ಕ ವಯಸ್ಸಲ್ಲೇ ನನಗೆ ಅರ್ಥ ಆಯಿತು ಸರ್, ಓಹೋ ಇಷ್ಟು ದೊಡ್ಡ ಜವಾಬ್ದಾರಿ ಇದೆ. ಯಾವುದೇ ಕಾರಣಕ್ಕೂ ನಮ್ಮ ತಂದೆಯ ಹೆಸರು ಇಲ್ಲೂ ಅಲ್ಲ ಗೆಳೆಯದ ಹಾಗೆ ಅವರ ಹೆಸರನ್ನ ಇನ್ನಷ್ಟು ಮೇಲಕ್ಕೆ ತರಕ್ಕೆ ಸಾಧ್ಯ ಆಗುತ್ತಾ ಅನ್ನೋದರ ದಿಕ್ಕಿನಲ್ಲೇ ನಮ್ಮ ಜೀವನ ರೂಪಿಸ್ಕೋಬೇಕು ಅಂತ ನಾನು 5ನೇ ವರ್ಷದ ಹುಡುಗನಾಗ ಡಿಸೈಡ್ ಮಾಡಿದೆ. ಓಕೆ, ಸೊ ನಿಮ್ಮ ಸ್ಕೂಲಿಂಗ್ ಎಲ್ಲ ಇಲ್ಲೇ? ಇಲ್ಲ, 100% ಅಲ್ಲಿ 1ನೇ ಕ್ಲಾಸ್ವರೆಗೂ ಓದಿದ್ದೆ ಅಂತ ಕಾಣಿಸುತ್ತೆ. ಇಲ್ಲಿ ಮತ್ತೆ ಬಂದು 1ನೇ ಕ್ಲಾಸಕ್ಕೆ ಸೇರಿಕೊಂಡೆ. ಆ 1ನೇ ಕ್ಲಾಸಿಗೆ ಸೇರ್ಕೊಳ್ಳುವಾಗಲೂ ಕೂಡ ನನಗೆ ಯಾವುದೋ ಒಂದು ಚಿಕ್ಕ ಶಾಲೆ ಅಲ್ಲೊಂದು ಮರೆದು ಇದಾಕಿದ್ರು ಅನ್ನೋದರಿಂದ ನನ್ನನ್ನು ಕಾರಲ್ಲಿ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಾಯಿದ್ರು. ದೊಡ್ಡ ಗೇಟು ಅವೆಲ್ಲ ಮುಸುಕು ಮುಸುಕಾಗಿ ಜ್ಞಾಪಕ ಇದ್ದರು. ನನ್ನ ಜ್ಞಾಪಕದಲ್ಲಿ ಇದ್ದದ್ದಂತೂ ಸತ್ಯ. ಅದ್ಯಾಕೆ ನಾನು ಅಷ್ಟು ದೊಡ್ಡ ಸ್ಕೂಲ್ ಬಿಟ್ಬಿಟ್ಟು ಇಷ್ಟು ಚಿಕ್ಕ ಸ್ಕೂಲಿಗೆ ಬಂದೆ? ಇದು ನನ್ನ ಮನಸ್ಥಿತಿ. ಇದು ಉದಯ್ ಕುಮಾರ್ ಅವರ ವರ್ತಮಾನ, ನನ್ನ ವರ್ತಮಾನ ಕೂಡ. ಯಾಕೆಂದರೆ ಅವ್ರನ್ನ ಬಿಟ್ಟು ನನ್ನ ಲೈಫ್ ಇಲ್ಲ. ನನ್ನ ಜೀವನದ ಕೆಲವು ಅತ್ಯಂತ ಮುಖ್ಯವಾದ ಘಟನೆ ಅವ್ರನ್ನ ಬಿಟ್ಟು ಇಲ್ಲ. ಅದಾದ ನಂತರ ನಾವು ನಮ್ಮ ಜೀವನನ ತಾತ ಅಜ್ಜಿಯವರ ನೆರಳಿನಲ್ಲೇ ನಾವು ಬೆಳೆಸ್ಕೋತಾ ಹೋದ್ವಿ. ಒಂದು ಈ ಮೂಲಕ ಒಂದು ಸ್ಪಷ್ಟನೆ ತಮ್ಮಿಂದ ಅಂದರೆ ತಮ್ಮ ಮನಸ್ಸಿಗೆ ಯಾವುದೇ ಥರದ ಗಾಸಿ ಮಾಡಬೇಕು ಇದು ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ತುಂಬ ಸೂಕ್ಷ್ಮವಾಗಿ ಈ ವಿಷಯ ನಾನು ಕೇಳಿ, ನಾನು ಡೆಪ್ತಾಗಿ ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ, ತುಂಬ ಸೂಕ್ಷ್ಮವಾಗಿ ಇದು ಕೇಳಬೇಕಂದ್ರೆ, ಕಮಲಮ್ಮ ಸೂರ್ಯನಾರಾಯಣ ಮೂರ್ತಿ ಅಂದರೆ ಕಮಲಮ್ಮನವರು ಉದಯ್ ಕುಮಾರ್ ಸರ್, ಈ ದಂಪತಿಗಳಿಗೆ ಮೂರು ಜನ ಮೂರೇ ಮಕ್ಕಳು. ಒಬ್ಬ ರವಿಶಂಕರ್, ಒನ್ ಹ್ಯಾಸ್ ಡಿಮೈಸ್ಡ್ ಅಟ್ ದಿ ಏಜ್ ಆಫ್ 1 year 10 months. ಎರಡನೇದು ಮಾರುತಿ ಪ್ರಸಾದ್ ಅಲಿಯಾಸ್ ವಿಕ್ರಮ್ ಉದಯ್ ಕುಮಾರ್. ಮೂರನೇದು ಶ್ಯಾಮಲತಾ. ಅಷ್ಟೇ, ಇನ್ಯಾರು ಸಿಬ್ಲಿಂಗ್ಸ್ ಇಲ್ಲ? ನೋ ಸಿಬ್ಲಿಂಗ್ಸ್. ಎಸ್, ಅಷ್ಟೇ. ಯಾಕೆಂದ್ರೆ ಈ ಒಂದು ಸಣ್ಣ ಕನ್ಫ್ಯೂಷನ್, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಅದು ಜನಕ್ಕೆ ನಾನು ಕ್ಲಾರಿಫೈ ಆಗಿ ಅಂಡರ್ಸ್ಟ್ಯಾಂಡ್. ಸೊ ಉದಯ್ ಕುಮಾರ್ ಅವರ ಒಂದು ಕಮಲಮ್ಮ ಉದಯ್ ಕುಮಾರ್ ದಂಪತಿಗಳ ಮೂರು ಮಕ್ಕಳಲ್ಲಿ ನಮ್ಮ ಇವಾಗ ವಿಕ್ರಮ್ ಸರ್ ಹಿರಿಯರು. ಎಸ್ ಸರ್, ಹೋಗೋಣ ಮುಂದಕ್ಕೆ ಹೋಗೋ ಪ್ರಶ್ನೆಗೆ. ನನಗೆ ನಾನು ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಾಗ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಿದ್ರಿ ತಾವು ತಂದೆಯವ್ರ ಜೊತೆ. ನೀವು ಅಂದರೆ ವೀಕ್ಷಕರ ಇಲ್ಲಿ ಈ ವಿಷಯ ನನ್ನ ತಮಗೆ ತಮಗೆ ಮನದಟ್ಟು ಮಾಡಿ ಹೇಳಬೇಕು ಅನ್ನೋದು ನನಗೆ ಆಸೆ. ಉದಯ್ ಕುಮಾರ್ ಅವರ ಜೀನ್ಸ್ನಲ್ಲಿ ಯಾವ ರೀತಿ ಒಂದು ಒಂದು ಅವ್ರು ಹೇಗೆ ಒಂದು ಸಹಾಯದ ಮನೋಭಾವ ಬಂದಿತ್ತು ಅಂತಂದರೆ, ಸಿನಿಮಾ ಬಂದಮೇಲೆ ಸ್ವಲ್ಪ ನಾಟಕದವರ ಪರಿಸ್ಥಿತಿ ಕಷ್ಟ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಆ ನಾಟಕದವರ ಪರಿಸ್ಥಿತಿ ನೋಡಿ ಒಬ್ಬ ಸೂಪರ್ ಸ್ಟಾರ್ ಆಗಿದ್ದ ಉದಯ್ ಕುಮಾರ್ ಏನು ಮಾಡಿದ್ರು ವಿಕ್ರಮ್ ಸರ್ ಇವಾಗ ಹೇಳ್ತಾರೆ? ಅದೊಂದೇ ಇಲ್ಲ, ಅವರು ಕೆಲವಾರು ವಿಷಯಗಳಲ್ಲಿ ಅವರು ಸಾಕಷ್ಟು ಸೂಕ್ಷ್ಮಮತಿಗಳಾಗಿದ್ದರು. ಜೊತೆಗೆ ಆ ಹೆಂಗರಳು ಅನ್ನೋದು ಅವರ ಬೇಸಿಕ್ಸ್. ಯಾರಾದರೂ ಅಯ್ಯೋ ಅಂತಂದರೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇರಲಿಲ್ಲ. ಹೌದಾ, ನಿಜವಾ, ಇವನೇನಾದರೂ ಕತೆ ಕಟ್ತಾ ಇದ್ದಾನ ಅಥವಾ ನನ್ನನ್ನು ಯಾಮಾರಿಸ್ತಾ ಇದ್ದಾನ ಪಾಪಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಅದು ಕೊನೆಯವರೆಗೂ ಅವ್ರಿಗೆ ಅದರಿಂದ ಅವ್ರು ಹೊರಗಡೆ ಬರೋಕ್ಕೆ ಸಾಧ್ಯವೇ ಆಗಲಿಲ್ಲ. ಆ ಮುಗ್ಧತೆ, ಮನಸ್ಸಿನ ಮುಗ್ಧತೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಬಟ್ ಹೊರಗಡೆ ನೋಡೋಕ್ಕೋದ್ರೆ ಓಹೋ, ಏನು ಉದಯ್ ಕುಮಾರ್ ಹತ್ರ ಹೋಗಿ ಮಾತಾಡೋಕ್ಕೂ ಸಾಧ್ಯ ಇಲ್ಲ ಅನ್ನೋ ಮಟ್ಟಕ್ಕೆ ಆ ಘನತೆ, ಆ ಗಂಭೀರ ಎಲ್ಲವೂ ಇತ್ತು. ಆದರೆ ಅದು ಕರೆಕ್ಟಾಗಿ ಹೇಳಬೇಕು ಅಂತಂದರೆ ನಿಮಗೆ, ಅವರು ವ್ಯಾಘ್ರಮುಖದ ಗೋವು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಹೊಸದಾಗಿದೆ. ಹೌದು, ಅವರ ಬಹುಮುಖ ಪ್ರತಿಭೆಗಳಲ್ಲಿ ಅನ್ಫಾರ್ಚುನೇಟ್ಲಿ ಇದು ಕೂಡ ಅವರ ಪ್ಲಸ್ ಪಾಯಿಂಟ್ ಆ್ಯಂಡ್ ಮೈನಸ್ ಪಾಯಿಂಟ್ ಆಲ್ಸೋ. ತುಂಬ ಬೇಗ ಜನಗಳು ನಂಬಿಡೋರು, ತುಂಬ ಬೇಗ ಹೇಳಿದ ಮಾತು ಕೇಳಿಬಿಡೋರು. ಅವ್ರು ಏನು ಹೇಳಿದ್ರು ಇದು ಅವರ ಬಹುಶಃ ಅವರ ಒಂದು ಮೈನಸ್ ಪಾಯಿಂಟ್ ಅಂತ ಅನಿಸುತ್ತೆ. ಯಾಕೆಂತಂದರೆ ಯಾವುದೇ ತಂದೆಯ ಬಗ್ಗೆ ಒಬ್ಬ ಮಗ ಮಾತಾಡುವಾಗ ಬರೀ ಪ್ಲಸ್ ಪಾಯಿಂಟ್ಸ್ ಮಾತ್ರನೇ ಮಾತಾಡ್ತಾನೆ. ಬಟ್ ನಾನು ಉದಯ್ ಕುಮಾರ್ ಅವರ ಮಗ ವಿಕ್ರಮ್ ಉದಯ್ ಕುಮಾರ್ ಆಗಿ ನಾನು ಈ ಮಾತು ಹೇಳ್ತಿಲ್ಲ. ಉದಯ್ ಕುಮಾರ್ ಅವ್ರನ್ನ ಅತ್ಯಂತ ತುಂಬ ಪ್ರೀತಿಸುವಂಥ ಒಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ, ಜನಸಾಮಾನ್ಯನಾಗಿ ಕೆಲವು ಮಾತುಗಳನ್ನ ನಾನು ಆಡಲೇಬೇಕಾಗಿದೆ. ಅದರಲ್ಲಿ ಇದು ಒಂದು. ಹಾಗಾಗಿ ನಾನು ಅವ್ರನ್ನ ಇಲ್ಲಿ ಒಂದು ಕ್ಲಾರಿಟಿ ಹೇಗೆ ಅಂತಂದರೆ, ಅವರ ಮದ್ರಾಸ ಜೀವನವನ್ನು ಆಧರಿಸೇನೆ ಸಾಕಷ್ಟು ವರ್ಷಗಳು, ಒಂದು ದಶಕಗಳ ಪರ್ಯಂತ, ಹೆಚ್ಚು ಕಮ್ಮಿ ಅವರ ಮೊದಲನೆಯ ದಶಕ, ದಟ್ಸ್ ಫ್ರಮ್ 1956 to 66, ಇಟ್ ವಾಸ್ ಪ್ರೊಫೌಂಡ್ ಇನ್ ಮದ್ರಾಸ್ ಇಟ್ಸ್, ದಟ್ ಈಸ್ ಚೆನ್ನೈ, ಇವತ್ತಿನ ಚೆನ್ನೈ, ಅವತ್ತಿನ ಮದ್ರಾಸ್. ಅದಾದ ನಂತರ ಸ್ಲೋಲಿ ಕನ್ನಡ ಚಿತ್ರರಂಗ ಕರ್ನಾಟಕಕ್ಕೆ ಶಿಫ್ಟ್ ಆಗಬೇಕು ಅನ್ನೋ ಕೂಗಿದ್ದಾಗ, ದ ಫಸ್ಟ್ ಪರ್ಸನ್ ಐ ಶುಡ್ ಸೇ ವೆರಿ ಹಾನೆಸ್ಟ್ಲಿ, ಅದು ಆ ಫಸ್ಟ್ ಮೊದಲಿಗರಲ್ಲಿ ತಂದೆಯವರು ಒಬ್ಬರು. ಹೌದು, ಕನ್ನಡ ಚಿತ್ರರಂಗ ಕರ್ನಾಟಕಕ್ಕೆ ಶಿಫ್ಟ್ ಆಗಬೇಕು ಆ್ಯಸ್ ಅ ಪ್ರಾಕ್ಟಿಕಲ್ ಜಾಬ್. ಹೀ ಶಿಫ್ಟೆಡ್ ಹಿಮ್ಸೆಲ್ಫ್ ಟು ಮೈಸೂರು ಇನ್ ದ ಇಯರ್ 1968-69 ಆಸ್ಪಾಸ್ನಲ್ಲಿ, ಮೈಸೂರಿಗೆ ಜಯಲಕ್ಷ್ಮೀಪುರಂ ನಂಬರ್ 1 3rd main road ಜಯಲಕ್ಷ್ಮೀ. ನೀವೆಲ್ಲ ಅಲ್ಲಿದ್ದೀರಿ ಸರ್? ಇಲ್ಲ, ನಾವಿಲ್ಲ. ಓಕೆ,
ಸೊ ಅಲ್ಲಿಗೆ ಶಿಫ್ಟ್ ಆದರು. ಅಲ್ಲಿಗೆ ಶಿಫ್ಟ್ ಆಗೋಕ್ಕೆ ಎರಡು ಕಾರಣಗಳು. ಹಿ ಕ್ಯಾನ್ ಬಿ ಲಿಟಲ್ ಬಿಟ್ ನಿಯರರ್ ಟು ಹಿಸ್ ಫಾದರ್ ಮದರ್ ಆ್ಯಂಡ್ ದಿಸ್ ಫ್ಯಾಮಿಲಿ ಎಲ್ಲ ಅದಕ್ಕೂ. ಓಕೆ, ಸೆಂಟ್ರ್ ಪ್ಲೇಸ್ ಅಂತ. ಸೆಂಟ್ರ್ ಪ್ಲೇಸ್ ಬೆಂಗಳೂರಿಗೆ ಬಂದಾಗಲೆಲ್ಲ ಹೋಟೆಲ್ ಹೈಲ್ಯಾಂಡ್ಸ್ನಲ್ಲಿ ಒಂದು ರೂಮ್ ಅವ್ರದ್ದು ಪರ್ಮನೆಂಟ್ ಆಗಿರ್ತಿತ್ತು. ಹೋಟೆಲ್ ಹೈಲ್ಯಾಂಡ್ಸ್ನಲ್ಲಿ ಅವ್ರು ಬಂದಾಗಲೆಲ್ಲ ತಾತ ಅವ್ರಿಗೆ ಒಂದು ಮಾತು ಹೇಳ್ಕೊಳ್ಸೋರು. ತಾತ ಅವರಿಗೆ ಅವರ ಪ್ರೊಫೆಷನ್ ಬಗ್ಗೆ ಏನೇ ಕೋಪ ಇದ್ರೂ ಮಗ ಅಂದರೆ ಮೋಹ ಅವ್ರಿಗೆ, ಶ್ರೀನಿವಾಸ ರಾಯರಿಗೆ, ಶ್ರೀನಿವಾಸನ್ ಅವ್ರಿಗೆ. ಸೊ ಇವನು ಕರ್ಕೊಂಡು ಹೋಗಬೇಕು ಅಂತೇಳಿ ನನ್ನನ್ನು ಕೈ ಹಿಡಿದು ಚಂದಾಪುರದಿಂದ ಬಸ್ನಲ್ಲಿ ನಾನು ನಮ್ಮ ತಾತ ಇಬ್ಬರು ಹೋಗಿ ಹೋಟೆಲ್ ಹೈಲ್ಯಾಂಡ್ಸ್ಗೆ ಆಟೋದಲ್ಲಿ ಹೋಗಿ ಇಳ್ಕೊಂಡು ಇವರು ಶೂಟಿಂಗ್ ಮುಗಿಸ್ಕೊಂಡು ಬರೋದನ್ನು ಕಾಯ್ಕೊಂಡಿದ್ದು ಭೇಟಿ ಆಗ್ತಿದ್ದು. ನನ್ನನ್ನು ಅಲ್ಲಿ ಬಿಟ್ಬಿಡೋರು ಅಷ್ಟೊತ್ತಿಗೆ ನಾನು ಎರಡನೇ ಕ್ಲಾಸು ಮೂರನೇ ಕ್ಲಾಸು ಆನೆಕಲ್ಲಲ್ಲಿ ಓದ್ತಾ ಇದ್ದೆ. ಟು ಸ್ಟಾರ್ಟ್ ವಿತ್ ಬೊಮ್ಮಸಂದ್ರದಲ್ಲಿ ನಾನು ಏನು ಓದಿದ್ದಿಲ್ಲ. ಅಲ್ಲಿ ಮದ್ರಾಸ್ನಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಓದಿದ್ದೇನೋ, ಇಲ್ಲಿ ಬಂದಮೇಲೆ ಅದನ್ನು ತಿರುಗಿ ರಿಪೀಟ್ ಮಾಡಿದ್ವಿ. ಮತ್ತು ನಾನು ಆನೆಕಲ್ಗೆ ಬಂದು ನಾನು ಈ ಮನೆಯಲ್ಲಿ ತಂದೆಯವರು ಎಸ್ ಎಸ್ ಎಲ್ ಸಿ ಆದಾಗ ತೆಗೆದಂಥ ಶಂಕರ ಮಠದ ರಸ್ತೆಯಲ್ಲಿ ಇವತ್ತು ನಾವು ಏನು ವಾಸ ಮಾಡ್ತಾ ಇದ್ವಿ ಆ ಮನೆ, ಆ ಹಳೆ ಕಾಲದ ಮನೆಯಲ್ಲಿ ನಾನು, ಅಮ್ಮ, ನನ್ನ ತಂಗಿ ಮತ್ತು ತಾತ ಅಜ್ಜಿ ಆವಾಗವಾಗ ಬರೋ. ಇನ್ನು ಬೊಮ್ಮಸಂದ್ರದಲ್ಲಿ ಅವರಿಗೆ ಈ ಹ್ಯಾಡ್ ಲಾಟ್ ಆಫ್ ಕನೆಕ್ಷನ್ ಸ್ಟಿಲ್ ಹಿ ವಾಸ್ ಸಪೋಸ್ ಟು ಅದಿತ್ತು. ನಮ್ಮ ಸೋದರತ್ತೆ, ಸೋದರ ಮಾವ, ಅವ್ರ ಮಕ್ಕಳು, ಇಟ್ ವಾಸ್ ಅ ಬಿಗ್ ಫ್ಯಾಮಿಲಿ ಆಫ್ 20-25 ಪ್ಲಸ್. ತಂದೆಯವರು ಬಿಡುವಿದ್ದಾಗ ಬರೋರು, ತಂದೆಯವರು ಬೆಂಗಳೂರಿಗೆ ಬಂದಾಗಲೆಲ್ಲ ಇಲ್ಲಿ ಬರೋರು. ಸೊ ಹಾಗಾಗಿ ಹಿ ಹ್ಯಾಸ್ ಕೆಪ್ಟ್ ದ ರಿಲೇಷನ್ಶಿಪ್ ಇಂಟ್ಯಾಕ್ಟ್ ವಿತ್ ಬೋತ್ ದ ಫ್ಯಾಮಿಲೀಸ್ ವೆರಿ ಕ್ಲಿಯರ್ಲಿ. ಆ ವಿಚಾರಕ್ಕೆ ಐ ಫೀಲ್ ರಿಯಲಿ ವೆರಿ ಪ್ರೌಡ್. ತಾತ ಅವರು ಹೇಳಿದರು, ಇವನ್ನ ನಾನು ನನ್ನ ವಂಶಕ್ಕೆ ಪ್ರತಿನಿಧಿ ಅಂತ ಅಂದ್ಕೊಂಡಿದ್ದೀನಿ, ಇವನ ಅಪ್ಪ ಅಮ್ಮನ ಮಗ ಅಲ್ಲ. ಇಷ್ಟು ದೊಡ್ಡ ಮಾತು ಸರ್, ಇಷ್ಟಕ್ಕೂ ಮೀರಿ ನಾನೇನು ಮಾತು ಹೇಳಿದ್ರೆ ಅದು ಕ್ಲೀಷೆ ಆಗುತ್ತೆ. ಅದಕ್ಕೆ ಹೇಳೋದು ಹೇಳಲೇಬೇಕು ಅಂತೀರ? ಹೇಳಿದ್ರೆ ಚೆನ್ನಾಗಿರುತ್ತೆ. ನಾನು ಬಲವಂತ ಮಾಡೋಕ್ಕೆ ಇಷ್ಟ ಇಲ್ಲ ಸರ್. ಪ್ರಾಮಾಣಿಕವಾಗಿ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಆತ್ಮಸಾಕ್ಷಿಯನ್ನೇ ಇಟ್ಕೊಂಡು ಹೇಳೋದಾದರೆ ನನ್ನ ಮೇಲೆ ಪ್ರಭಾವ ಮಾಡಿದಂತಹ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್.